ನನ್ನ ಜೀವಿತಾವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತರ ವರ್ಷವನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಕೋವಿಡ್ ಹತ್ತೊಂಬತ್ತು ನಂತರ ಸಂಕಷ್ಟದ ನಡುವೆಯೂ ಮೇಯರ್ ಎಂಬ ಹೊಸ ಸಂಪ್ರದಾಯವನ್ನು ಹುಟ್ಟುಹಾಕಲಾಯಿತೆಂದು ತುಮಕೂರು ಮಹಾನಗರ ಪಾಲಿಕೆ ಮೇಯರ್ ಶ್ರೀಮತಿ ಫರೀತಾ ಬೇಗಂ ತಿಳಿಸಿದ್ದಾರೆ ನಗರದ ಪಾಲಿಕೆ ಆವರಣದಲ್ಲಿ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನ ಎರಡು ಸಾವಿರದ ಇಪ್ಪತ್ತು ಅಂಗವಾಗಿ ಹಮ್ಮಿಕೊಂಡಿದ್ದ ಮೇಯರ್ ಕಪ್ ಕ್ರೀಡಾ ಸಪ್ತಾಹದ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಪಾಲಿಕೆಯ ಅಧಿಕಾರಿಗಳು ನೌಕರರು ಪೌರ ಕಾರ್ಮಿಕರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ನನ್ನ ಅಧಿಕಾರದ ಅವಧಿಯಲ್ಲಿ ಕೋವಿಡ್ನಿಂದಾಗಿ ಹೇಳಿಕೊಳ್ಳುವಂತಹ ಯಾವುದೇ ಕಾರ್ಯಕ್ರಮಗಳನ್ನು ಜನರಿಗೆ ನೀಡಲು ಸಾಧ್ಯವಾಗಲಿಲ್ಲ ಆದರೆ ಪಾಲಿಕೆಯ ಅಧಿಕಾರಿಗಳು ನೌಕರರು ಪೌರ ಕಾರ್ಮಿಕರ ನಡುವಿನ ಅಂತರ ಕಡಿಮೆ ಮಾಡಲು ಅಗತ್ಯವಾದ ವಾತಾವರಣವನ್ನ ಕ್ರೀಡಾ ಸಪ್ತಾಹದ ಮೂಲಕ ಮಾಡಿದ್ದೇನೆ ಒಂದು ವಾರಗಳ ಕಾಲ ಎಲ್ಲರೂ ಕೂಡಿ ಆಡುವ ಮೂಲಕ ನಮ್ಮೆಲ್ಲರ ನೋವುಗಳನ್ನ ಮರೆತಿದ್ದಾರೆ ಇದು ನನಗೆ ಖುಷಿ ತಂದಿದೆ ಎಂದಿದ್ದಾರೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಎಲ್ಲಾ ಸದಸ್ಯರು ನನಗೆ ಸಹಕಾರ ನೀಡಿದ್ದಾರೆ ಅವರು ನೀಡಿದ ಉತ್ತಮ ಸಲಹೆ ಸೂಚನೆಗಳು ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಅಧಿಕಾರ ನಿರ್ವಹಿಸಲು ಸಾಧ್ಯವಾಯಿತು ಅಧಿಕಾರಿಗಳು ನನಗೆ ಸಹಕಾರ ನೀಡಿದ್ದಾರೆ ಆಯುಕ್ತರು ನಗರದ ಅಭಿವೃದ್ದಿಗೆ ಪೂರಕವಾಗಿ ನಮ್ಮೆಲ್ಲರಿಗೂ ಸಹಕಾರ ನೀಡುತ್ತಿದ್ದಾರೆ ಮುಂದೆಯೂ ಅವರ ಸಹಕಾರ ಹೀಗೆ ಇರಲಿ ಎಂಬ ಆಶಯ ನನ್ನದು ಮುಂದೆ ಯಾರೇ ಮೇಯರ್ ಆದರೂ ಈಗ ಆರಂಭವಾಗಿರುವ ಮೇಯರ್ ಕಪ್ ಕ್ರೀಡಾಕೂಟವನ್ನು ನಗರ ಪಾಲಿಕೆಯ ಬಜೆಟ್ನಲ್ಲಿ ಮುಂದುವರೆಸಿಕೊಂಡು ಹೋಗುವ ಎಂಬ ಸಲಹೆಯನ್ನು ಶ್ರೀಮತಿ ಫರೀದಾ ಬೇಗಂ ನೀಡಿದ್ರು ಪಾಲಿಕೆಯ ವಿರೋಧ ಪಕ್ಷದ ನಾಯಕ ರಮೇಶ್ ಮಾತನಾಡಿ ಮೇಯರ್ ಕಪ್ ಕ್ರೀಡಾ ಸಪ್ತಾಹದ ನಂತರ ಪಾಲಿಕೆಯ ಎಲ್ಲ ನೌಕರರಲ್ಲಿ ಹೊಸ ಸೌಹಾರ್ದತೆ ಚೈತನ್ಯ ಮೂಡಿದೆ ಇಡೀ ದಿನ ಶ್ರಮಪಟ್ಟು ಕೆಲಸ ಮಾಡುತ್ತಿದ್ದ ಪೌರ ಕಾರ್ಮಿಕರು ಸಹ ಉತ್ಸಾಹದಿಂದ ಕೆಲಸ ಮಾಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಮೇಯರ್ ಕಪ್ ಎಂಬ ಕ್ರೀಡಾಕೂಟ ಎಲ್ಲರನ್ನ ಒಳಗೊಂಡ ಕ್ರೀಡಾ ಹಬ್ಬವಾಗಲಿದೆ ಎಂದು ಆಶಯವನ್ನ ವ್ಯಕ್ತಪಡಿಸಿದ್ರು ಪಾಲಿಕೆಯ ಆಯುಕ್ತರಾದ ಶ್ರೀಮತಿ ರೇಣುಕಾ ಮಾತನಾಡಿ ಮೇಯರ್ ಕಪ್ ಕ್ರೀಡಾಕೂಟದಿಂದ ನಮ್ಮೊಳಗಿರುವ ಒಬ್ಬ ಕ್ರೀಡಾಪಟು ಜಾಗೃತಗೊಳ್ಳಲು ಸಾಧ್ಯವಾಯಿತು ಮುಂದಿನ ದಿನಗಳಲ್ಲಿ ಎಲ್ಲಾ ಇಲಾಖೆಗಳನ್ನು ಒಳಗೊಂಡ ಒಂದು ಪ್ರತಿಷ್ಠಿತ ಕ್ರೀಡಾಕೂಟವಾಗಿ ಮೇಯರ್ ಕಪ್ ನಡೆಯಲಿದೆ ಇದಕ್ಕೆ ಬೇಕಾದ ಹಣಕಾಸನ್ನು ಪಾಲಿಕೆಯ ಬಜೆಟ್ನಲ್ಲಿಯೇ ಕಾಯ್ದಿರಿಸುವಂತೆ ಮನವಿಯನ್ನ ಮಾಡಿದ್ರು ಕಾರ್ಯಕ್ರಮದಲ್ಲಿ ಪಾಲಿಕೆ ಸದಸ್ಯರಾದ ನಯಾಜ್ ಮಲ್ಲಿಕಾರ್ಜುನಯ್ಯ ಗಿರಿಜಾ ಧನ್ಯಾಕುಮಾರ್ ಶ್ರೀನಿವಾಸ ನರಸಿಂಹರಾಜು ಸೇರಿದಂತೆ ಹಲವು ಪಾಲಿಕೆ ಸದಸ್ಯರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದ ಪೌರ ಕಾರ್ಮಿಕರು ಪಾಲಿಕೆಯ ಸಿಬ್ಬಂದಿಗೆ ಬಹುಮಾನ ವಿತರಿಸಿದ್ರು ವೇದಿಕೆಯಲ್ಲಿ ಕಬಡ್ಡಿ ತರಬೇತುದಾರ ಇಸ್ಮೈಲ್ ಕ್ರೀಡಾ ತರಬೇತುದಾರ ಗುರುಪ್ರಸಾದ್ ಸೇರಿದಂತೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಆಯ್ಕನ್ ಮೇಲೆ ಕ್ಲಿಕ್ ಮಾಡಿ